ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಲಜಾ ಕಿಚನ್. ನಾನಿವತ್ತು ತುಂಬ ಈಸಿಯಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸೀಕ್ರೆಟ್ ಟಿಪ್ಸು ಸಮೇತ ನಾನು ಹೇಳ್ತೀನಿ, ಯಾಕಂದರೆ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ. ಈಗ ನಾನು ಸ್ಟೌವ್ ಹಚ್ಕೊಂಡು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ, ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದು ಕರಗಬೇಕು ಸ್ವಲ್ಪ. ಈಗ ತುಪ್ಪ ಎಲ್ಲ ಕರಗಿದೆ. ಈಗ ನಾನು 1 ಸ್ಪೂನಷ್ಟು ಗೋಡಂಬಿ, 1 ಸ್ಪೂನಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆದ ನಂತರ ನಾನು ಒಣದ್ರಾಕ್ಷಿಯನ್ನು 1-2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಈಗ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎರಡನ್ನು. ನೋಡಿ, ಈಗ ದ್ರಾಕ್ಷಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲೇನೆ, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಆಗಿದೆ, ಇದು ತಕ್ಕೊತಾ ಇದ್ದೀನಿ. ನಾನೊಂದು 2 ಕಪ್ನಷ್ಟು ಆಗೋವಷ್ಟು ನಾನು ಕ್ಯಾರೆಟನ್ನು ತುರ್ಕೊಂಡಿಟ್ಕೊಂಡಿದ್ದೆ. ಇದರಲ್ಲಿ ಹಾಕ್ಕೊಳ್ಳೋಣ. ಒಂದು 1/2 ಕೆಜಿ ಅಷ್ಟಿದೆ ಕ್ಯಾರೆಟು. ಈಗ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕ್ಯಾರೆಟನ್ನು. ಆಲ್ರೆಡಿ ತುಪ್ಪ ಇದರಲ್ಲೇ ಇದೆಯಲ್ಲ, ಸಾಕು. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ, ಜಾಸ್ತಿ ತುಪ್ಪ ನಮಗೆ ತಿಂತೀವಿ ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಇದರಲ್ಲೇ ಫ್ರೈ ಆಗಬೇಕು ತುಪ್ಪದಲ್ಲೇ, ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಕಲ್ಲರು ಚೇಂಜ್ ಆಗಿಬಿಡುತ್ತೆ ಕ್ಯಾರೆಟ್ದು, ಆಗ ಗೊತ್ತಾಗುತ್ತೆ ನಿಮಗೆ ಇದು ಸ್ವಲ್ಪ ಫ್ರೈ ಆಗಿದೆ ಇಲ್ಲ ಅನ್ನೋದು. ನೋಡಿ, ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ ಈಗ ಕ್ಯಾರೆಟು. ಈಗ ನಾವು ಸೀಕ್ರೆಟ್ ಟಿಪ್ಸ್ ಹೇಳಿದ್ನಲ್ಲ, ಈಗ ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂದರೆ, ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 1/2 ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಇದು ಸಮೇತ ಒಂದು 30 ಸೆಕೆಂಡು ಇದರಲ್ಲೇ ಚೆನ್ನಾಗಿ ಹದವಾಗಿ ಕೂಡ್ಕೋಬೇಕು, ಆಗ ಟೇಸ್ಟು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಹಾಲು ಮತ್ತು ಕ್ಯಾರೆಟು ಚೆನ್ನಾಗಿ ಕೂಡ್ಕೊಂಡು ಅದು ಹದವಾಗಿ ಇದಾಗಬೇಕು. ಸ್ವಲ್ಪ ಒಂದು 30 ಸೆಕೆಂಡು ಹೀಗೇ ಬಿಡಬೇಕಾಗುತ್ತೆ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ತಳ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತ ಇರಬೇಕು ಅವಾಗವಾಗ. ನೋಡಿ, 30 ಸೆಕೆಂಡ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗೇ ಕುದಿಬೇಕು ಒಂದು ಸ್ವಲ್ಪ, ನಾವು ಹಾಕಿರ್ತೀವಲ್ಲ ಹಾಲು ಮತ್ತು ಕ್ಯಾರೆಟನ್ನು, ಇದು ಚೆನ್ನಾಗೇ ಮಿಕ್ಸಾಗಿ ಇದರಲ್ಲೇ ಕುದಿಬೇಕು. ಈಗ ನಾನು 1/2 ಕಪ್ನಷ್ಟು ಕ್ಯಾರೆಟ್ ತುರಿಯಿತ್ತು, 2 ಕಪ್ಗೆ 1 ಕಪ್ನಷ್ಟು ನಾನು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ನಂತರ ಏಲಕ್ಕಿ ಪುಡಿಯನ್ನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ, ಸ್ವೀಟ್ ಜಾಸ್ತಿ ಬೇಕು ನಮಗೆ ಅಂತ ಅಂದರೆ, ಇನ್ನೊಂದು 1/2 ಕಪ್ನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಇನ್ನೊಂದು 2 ನಿಮಿಷ ಅಷ್ಟೇ. ಕ್ಯಾರೆಟ್ ಅಲ್ವಾ, ರೆಡಿಯಾಗುತ್ತೆ ಈಗ ಚೆನ್ನಾಗಿ. ಇದು ಅಷ್ಟೇ, 1 ನಿಮಿಷ ಈಗೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋಕೆ ಬಿಡಬೇಕು. ನಾನು 1 ನಿಮಿಷ ಕ್ಲೋಸ್ ಮಾಡಿಕೊಂಡು ಕುದಿಯೋಕೆ ಬಿಡೋಣ ಅಂತ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಇರಬೇಕು. ಈಗ ನೋಡಿ, ಬೇಗ ಮಿಂಗಲ್ ಆಯಿತು ಚೆನ್ನಾಗಿ ಹಾಲು ಮತ್ತು ಸಕ್ಕರೆ ಕ್ಯಾರೆಟ್ ಎಲ್ಲ. ನಾವು ದ್ರಾಕ್ಷಿ ಗೋಡಂಬಿ ಬಾದಾಮಿಯನ್ನು ಹುರ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಇದರಲ್ಲಿ ಹಾಕ್ಕೊಳ್ಳೋಣ. ಅಷ್ಟೇ, ರೆಡಿ ಆಯಿತು. ನೋಡಿ, ಕ್ಯಾರೆಟ್ ಅಲ್ವಾ, ಜ್ಯೂಸಿಯಾಗಿ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದು ತುಂಬ ಜ್ಯೂಸಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟು. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.